ಗೊಂದಲದ ಗೂಡಾಗಿದ್ದೇಕೆ ಅಥಣಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಲ್ಲೂ ಕಿತ್ತಾಟ ನಲ್ಲೂ ಮೂಡದ ಒಮ್ಮತ ಯಾರಾಗ್ತಾರೆ ಅತನಿ ಕ್ಷೇತ್ರದ ಅಭ್ಯರ್ಥಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಶ್ವ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರ ಒಂದ್ ಕಡೆ ಬಿಜೆಪಿಯಲ್ಲಿ ಗೊಂದಲ ಯಾರಪ್ಪ ಅಭ್ಯರ್ಥಿ ಅಂತ ಲಕ್ಷ್ಮಣ್ ಸವದಿ ಮಾಜಿ ಡಿ ಸಿ ಎಂ ಜೊತೆಗೆ ಮಹೇಶ್ ಕುಮಟಳ್ಳಿ ಮಹೇಶ್ ಕುಮಟಳ್ಳಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತ ರಮೇಶ್ ಜಾರಕಿಹೊಳಿ ಬಹಿರಂಗವಾಗಿ ಸವಾಲನ್ನು ಹಾಕಿದ್ದಾರೆ ಇದು ಬಿ ಜೆ ಕತೆ ಅಂದರೆ ಬಿ ಜೆ ಪಿಯಲ್ಲೂ ಕೂಡ ಅತನಿ ಟಿಕೆಟ್ ಫೈಟ್ ನಡೀತಾ ಇದೆ ಯಾರಿಗೆ ಟಿಕೆಟು ಅಂತ ಸೊ ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಅತನಿ ಟಿಕೆಟ್ ಯಾರಿಗೆ ಅನ್ನೋ ಲೆಕ್ಕಾಚಾರ ಈಗಾಗಲೇ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತು ವಿಧಾನಸಭಾ ಕ್ಷೇತ್ರಗಳ ಲಿಸ್ಟು ಕಾಂಗ್ರೆಸ್ ಲಿಸ್ಟ್ ಅನೌನ್ಸ್ ಆಗಿದೆ ಇನ್ನೂ ಒಂಬತ್ತು ಕಾನ್ಸ್ಟಿಟ್ಯೂನ್ಸಿ ಹಾಗೆ ಉಳಿಸ್ಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸೊ ಅದರಲ್ಲಿ ಈಗ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಗಜನ ಗಜನನ ಮಂಗ್ಸೂಳಿ ಜೊತೆಗೆ ದರಪ್ಪ ಟಕ್ಕಣನವರು ಇಬ್ಬರು ಪೈಪೋಟಿಗೆ ಬಿದ್ದಿದ್ದಾರೆ ಇಬ್ಬರ ಹೆಸರು ಕೂಡ ಈಗ ಫೈನಲ್ ಲೀಸ್ಟ್ಗೆ ಹೋಗಿದೆ ಯಾರಕ್ಕೆ ಟಿಕೆಟ್ ಕೊಡಬೇಕು ಗಜನನ ಮಂಗ್ಸೂಳಿಗೆ ಕೊಡಬೇಕಾ ಅಥವಾ ದರಪ್ಪ ಅವ್ರಿಗೆ ಕೊಡಬೇಕಾ ಅನ್ನೋದು ಲೆಕ್ಕಾಚಾರ ದರಪ್ಪ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಲಾಬಿಯನ್ನು ಮಾಡ್ತಾಯಿದ್ದಾರೆ ಅಥಣಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಹೀಗಾಗಿ ಅತಣಿ ಟಿಕೆಟ್ ಒಂದು ಕಡೆ ಕಾಂಗ್ರೆಸ್ನಲ್ಲೂ ಪೈಪೋಟಿ ಬಿಜೆಪಿಯಲ್ಲೂ ಉಪಯೋಗ ಪಟ್ಟಿ ಗೊಂದಲ ಇದೆ ಇಬ್ರು ಕೂಡ ಸೊ ಯಾರು ಕೊಟ್ರು ಇಲ್ಲಿ ರೆಬಲ್ಗಳು ಎರಡೂ ಪಕ್ಷದಲ್ಲಿ ಆಗ್ತಾರೆ ಅನ್ನೋ ಒಂದು ಚರ್ಚೆ ಶಿವ ಆತನಿ ಕ್ಷೇತ್ರ ಕಾಂಗ್ರೆಸ್ ಎಲ್ಲ ಸರಿ ಅನ್ಕೊಂಡಿದ್ದು ಅಲ್ಲೂ ಕೂಡ ಸ್ವಲ್ಪ ಗೊಂದಲ ಶುರುವಾಗ್ತದೆ ಗಜಾನನ್ ಮಂಗ್ಸೂಳಿ ಒಂದ್ ಸ್ವಲ್ಪ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಅಂಡ್ ಬಿಜೆಪಿ ಗೆಲ್ಲೇಬೇಕು ಅಂದ್ರೆ ಮಹೇಶ್ ಕುಮಟಳ್ಳಿ ಕೊಡ್ಬೇಕು ಅಂದ್ರೆ ಲಕ್ಷ್ಮ ಎಲ್ಲ ಸರಿ ಮಾಡ್ಕೊಂಡು ಲಕ್ಷ್ಮಣ್ ಸವದಿಗೂ ಕೊಟ್ಟರು ಗೆಲ್ತಾರೆ ಮಹೇಶ್ ಕುಮ್ಟಳಿ ಕೊಟ್ಟರು ಗೆಲ್ತಾರೆ ಮಹೇಶ್ ಕುಮಟಳ್ಳಿಗೆ ಕೊಡದಿದ್ದರೆ ಬಿಜೆಪಿಗೆ ಬೆಳಗಾವಿಯಲ್ಲಿ ಬರೋ ಸೆಟಲ್ ಮೈನಸ್ ಮೂರು ನಾಲ್ಕು ಐದು ಆರು ಅಲ್ಲಿಂದ ಶುರು ಆಗುತ್ತೆ ಒಂದು ಕ್ಷೇತ್ರ ಮಿಸ್ ಮಾಡಿದ್ರೆ ನಾಲ್ಕೈದು ಕ್ಷೇತ್ರ ಮಿಸ್ ರಮೇಶ್ ಜಾರಕಿಹೊಳಿ ಇಷ್ಟ ಹೇಳಿ ಕೊಡಲ್ವಾ ನಾನೇ ರಾಜಕೀಯ ನಿವೃತ್ತಿ ನಿವೃತ್ತಿ ತಗಳಲ್ಲ ನಿವೃತ್ತಿಯಿಂದ ಮಾತಾಡ್ತಾರೆ ಅಣ್ಣ ಸಿಸ್ತಗೋಗಿ ಕುಮರಣ ರೆಡಿ ಅಂತ ಜಾಯಿನ್ ಆಗಿ ಗೋಕಾಕಲ್ಲಿ ಅರ್ಬಾವಿನಲ್ಲಿ ಹಾ ನಿಪ್ಪಾಣಿನಲ್ಲಿ ಅಥಣಿನಲ್ಲಿ ಹಿಂಗೆಲ್ಲ ಒಂದಷ್ಟ್ ಕಡೆ ಕ್ಯಾಂಡಿಡೇಟ್ ಬಿಜೆಪಿನ ತೀರಿಸಿ ಹೋಗ್ತಾರೆ ಬಿಜೆಪಿಯವ್ರು ದಡ್ರಲ್ಲ ರಮೇಶ್ ಜಾರಕಿಹೊಳಿ ಬೇಕಾ ನಿಮ್ಗೆ ಲಕ್ಷ್ಮಣ್ ಸವದಿ ಬೇಕಾ ಅಂತಂದ್ರೆ ಕಣ್ಣು ಮುಚ್ಕೊಂಡ್ ಲಕ್ಷ್ಮಣ ಸವದಿ ಕಡೆ ತಿರುಗಲ್ಲ ಅವರು ರಮೇಶ್ ಜಾರಕಿಹೊಳಿ ಕಡೆ ತಿರುತ್ತಾರೆ ಅಣ್ಣ ರಮೇಶ್ ಅಣ್ಣ ಜಾರಕಿಹೊಳಿಗೆ ಜೈ ಅನ್ಕೊಂಡ್ ಹೋಯ್ತಾರೆ ಹೈಕಮಾಂಡ್ ಈಗ್ಲೆ ನೋಡ್ರಲ್ಲ ಸೋರಿ ಮಾಡಿದ್ವಿ ಯಡಿಯೂರಪ್ಪ ಇಂಪಾರ್ಟೆಂಟ್ ಬೊಮ್ಮಾಯಿ ಇಂಪಾರ್ಟೆಂಟ್ ಅಂದ್ರೆ ಬೊಮ್ಮಾಯಿ ಅಲ್ಲ ಯಡಿಯೂರಪ್ಪ ಲಕ್ಷ್ಮಣ್ ಸವದಿನ ರಮೇಶ್ ಜಾರಕಿಹೊಳಿನ ಅಂತಂದ್ರೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಆಯ್ಕೆ ಮಾಡ್ತಾರೆ ಅಲ್ಲಿ ಕಾಂಗ್ರೆಸ್ ಬಂದ್ಲಾ ಅವ್ರು ಹೆಂಗಿದ್ರು ಇವರು ರಮೇಶ್ ಜಾರಕಿ ಇವ್ರ ಮೇಲೆ ಡಿಪೆಂಡ್ ಅಲ್ಲ ಬಿಜೆಪಿ ಮೇಲೆ ಇವರು ಆದಿ ಬೀದಿ ರಂಪಾಟ ಮಾಡ್ಕೊಂಡು ರಮೇಶ್ ಜಾರಕಿಹೊಳಿ ಬಿಜೆಪಿ ಬಿಟ್ರೆ ಕಾಂಗ್ರೆಸ್ಗೆ ಅವಕಾಶ ಆಗುತ್ತೆ ಅಲ್ಲಿ ರಮೇಶ್ ಜಾರಕಿಹೊಳಿ ಬಿಜೆಪಿ ಮಹೇಶ್ ಕುಂಪಳ್ಳಿಗೆ ಟಿಕೆಟ್ ಕೊಟ್ಟರೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಬಿಡಲ್ಲ ಬಿಜೆಪಿಯವ್ರಿಗೆ ಆಗತ್ತೆ ಕಾಂಗ್ರೆಸ್ ಮಂಗ್ಸುಳಿಗೂ ಯಾರಿಗೋ ಟಿಕೆಟ್ ಕೊಟ್ಟು ಮಾಡ್ಕೊತ ಎಸ್ ಹ್ಮ್ ಅಥಣಿ ಟಿಕೆಟ್ ಮೇಲೆ ಬೆಳಗಾವಿಯ ಬಿಜೆಪಿ ಭವಿಷ್ಯ ರಾಜ್ಯ ಬಿಜೆಪಿ ಭವಿಷ್ಯ ನಿಂತೈತಿ ಅಣ್ಣ ಸುಮ್ಮನೆ ಇರಲ್ಲ ನಾನು ಕಾಂಗ್ರೆಸ್ನ ಸೋಲಿಸ್ತೀನಿ ಬಿಜೆಪಿನ ಸೋಲ್ಸ್ತೀನಿ ಅಂತ ಹೋಗ್ತಾರೆ ಮೊಲೇ ಪಾಪ ಅವರೆಲ್ಲ ತ್ಯಾಗ ಅಂದ್ರೆ ನಾ ಒಂದು ಇನ್ನಿನ್ ಕಂಡು ನೋಡಿದಾರೆ ಅವ್ರ ರಾಜೀನಾಮೆ ಕೊಟ್ಟಿದ್ಕಾನೆ ಬಿಜೆಪಿ ಸರ್ಕಾರ ಬಂದಿದ್ದು ಹೌದು ಅವ್ರ ರಾಜೀನಾಮೆ ಕೊಟ್ಟಿದ್ಕೊಂಡ ಲಕ್ಷ್ಮಣ ಸವದಿ ಡಿ ಸಿ ಎಂ ಆಗಿದ್ದು ಸೊ ಹಾಗಾಗಿ ಅವೆಲ್ಲವನ್ನೂ ಕೂಡ ನೆನಪು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಅದಕ್ಕೆ ತಾನೆ ರಮೇಶ್ ಜಾರಕಿಹೊಳಿ ಹೇಳಿರೋದು ಕರ್ನಾಟಕ ಟಿವಿ ನೋಡಕ್ ಹೇಳಿ ಅವ್ರಿಗೆ ಅಲ್ವಾ ನಾವೇ ರಮೇಶ್ ಜಾರಕಿಹೊಳಿ ಪರ ಅಲ್ಲ ಏನ್ ರಿಯಾಲಿಟಿ ಅದ್ ಹೇಳಿದೀವಿ ಅಷ್ಟೇ ಇಲ್ಲ ಅಲ್ಲಿ ವಾಸ್ತವ ಏನ ಯಾರು ಶಕ್ತಿವಂತರು ನಾನು ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ತಾರೆ ಹ್ಮ್ ಟೂ ಹಂಡ್ರೆಡ್ ಪರ್ಸೆಂಟ್ ಬರ್ದಿಟ್ ಅಂತೀನಿ ನಾನ್ ಡಿ ಕೆ ಶಿವಕುಮಾರ್ ಹಂಗೇನಿಲ್ಲ ರಿಯಾಲಿಟಿ ವಾಟ್ ಈಸ್ ರಿಯಾಲಿಟಿ ಏನು ಸತ್ಯಾಂಶ ಇದೆ ಅದನ್ನ ಹೇಳ್ತಾ ಇದೀವಿ ಅಷ್ಟೇ ಚಾಮರಾಜಪೇಟೆಯಲ್ಲಿ ಸೈಲೆಂಟ್ ಸುನಿಲ್ ಕೊಟ್ಟರೆ ಮಾತ್ರ ಫೈಟ್ ಆಗುತ್ತೆ ಸೈಲೆಂಟ್ ಸುನೀಲ್ ಪರನ ಹ್ಮ್ ಹ್ಮ್ ಪುಲ್ಕೇಶಿ ನಗರ ಬಿಜೆಪಿ ಠೇವಣಿ ನನ್ನ ಬಿಜೆಪಿ ಚಾನ್ಸ್ ಇಲ್ಲ ಸಿದ್ದರಾಮಯ್ಯ ಸೋಲ್ಸಕ್ಕೆ ಅಂತೀನಿ ನಾನೇನ್ ಸಿದ್ದರಾಮಯ್ಯ ಪರನಾ ಸೋಲ್ಸಕ್ ಸಾಧ್ಯ ಇಲ್ಲ ಅಂತೀನಿ ನಾನೇನು ಕಾದರ್ ಪರ ಅಲ್ಲ ಎಸ್ ಎಸ್ ನೋಡೋಣ ಅಥಣಿ ವಿಧಾನಸಭಾ ಕ್ಷೇತ್ರದ ನಿಮ್ಮ ಶಾಸಕರು ಯಾರಾಗಬೇಕು ನಿಮ್ಮ ಕ್ಷೇತ್ರಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಅಥವಾ ಬೇರೆ ಯಾರಾದರೂ ಆಗ ಅಭ್ಯರ್ಥಿ ಆಗಬಹುದಾ ಯಾರಾಗಬೇಕು ನಿಮ್ಮ ಶಾಸಕರು ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ಸಿ ಎಮ್ ಯಾರಾಗಬೇಕು ರಾಜ್ಯಕ್ಕೆ ಮುಂದಿನ ಸರ್ಕಾರ ಯಾವ್ದು ಬರುತ್ತೆ ಎಲ್ಲವನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಕರ್ನಾಟಕ ಟಿವಿಯ ಕಳ್ಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕಬೇಡಿ ಯೋಗ್ಯರು ಅಂದರೆ ಶಾಸಕರಾಗ್ಲಿಕ್ಕೆ ಯಾರು ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಯಾರು ಕೆಪಾಸಿಟಿ ಇದೆ ಯಾರು ಜನಗಳ ಜೊತೆ ಇರ್ತಾರೆ ಯಾರು ಕೆಲಸ ಮಾಡ್ತಾರೆ ಯಾರು ಪ್ರಾಮಾಣಿಕರು ಅವ್ರಿಗೆ ಓಟ್ ಹಾಕಿ ಕಳ್ಳರಿಗೆ ಅಯೋಗ್ಯರಿಗೆ ಓಟ್ ಹಾಕ್ಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ